ಸ್ನೇಹಿತರೆ ನೀವೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಪ್ರೈಸ್ ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗೋಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗೋದು ಅಥವಾ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರೋದು ಅಲ್ವಾ ಸೊ ಒಂದೇ ಡೈರೆಕ್ಷನಲ್ಲಿ ಪ್ರೈಸ್ ಮೂವ್ ಆಗಲ್ಲ ಸೊ ಯಾವಾಗಲೂ ಇದು ಜಿಗ್ಝಾಗ್ ಮೋಡಲ್ಲಿ ಮೂವ್ ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ಮೇಲ್ಗಡೆ ಹೋಗುತ್ತೆ ಸ್ವಲ್ಪ ಟೈಮ್ ಕೆಳಗಡೆ ಬರುತ್ತೆ ಕರೆಕ್ಟ್ ಅಲ್ಲಿ ಯಾವ ಟ್ರೆಂಡ್ ಬೇಕಾದರೂ ಇರ್ಬೋದು ಅದು ಅಪ್ ಟ್ರೆಂಡಲ್ಲಾದರೂ ಇರ್ಬೋದು ಅಥವಾ ಡೌನ್ ಟ್ರೆಂಡಲ್ಲಾದರೂ ಇರ್ಬೋದು ನೀವು ಅದನ್ನು ತುಂಬಾ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ನಿಮಗೆ ಹೇಳೋಕ್ಕೆ ಹೊರಟಿದೆ ಅಂದರೆ ಅದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಏನು ಅದು ಫಾಲೋ ಮಾಡುತ್ತೆ ಮಾರ್ಕೆಟ್ ಅಥವಾ ಸ್ಟಾಕ್ ಯಾವಾಗಲೂ ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಮಾರ್ಕೆಟ್ ಸೈಕಲ್ ಅಥವಾ ಮಾರ್ಕೆಟ್ ಬಿಹೇವಿಯರ್ ಅಂತ ಕರಿತೀವಿ ಸೊ ಹೊಸ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟೆಲಿಗ್ರಾಮ್ ಮತ್ತು ಫ್ರಂಟ್ ಪೇಜಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಸೊ ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಮಾರ್ಕೆಟ್ ಸೈಕಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂದರೆ ಎಸ್ಪೆಷಲಿ ಮಾರ್ಕೆಟ್ ಅಂತಂದರೆ ಪರ್ಟಿಕ್ಯುಲರ್ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ ಈ ಮಾರ್ಕೆಟ್ ಸೈ ಈ ಮಾರ್ಕೆಟ್ ಸೈಕಲಿಂದ ನಮಗೆ ಇಲ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಥವಾ ಪ್ರಾಫಿಟ್ನ ಬುಕ್ ಮಾಡಬೇಕಾ ಅನ್ನೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಬಟ್ ಏನಂದರೆ ಸ್ವಲ್ಪ ಸಮಯನ ನಾವು ಚಾರ್ಟ್ ಮೇಲೆ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಚಾರ್ಟ್ ಮೇಲೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನಮಗೆ ಮಾರ್ಕೆಟ್ ಡೈರೆಕ್ಷನ್ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸ್ ಡೈರೆಕ್ಷನ್ ಖಂಡಿತವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಮಾರ್ಕೆಟ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಆಗಿರ್ಬೋದು ಫಸ್ಟ್ ಏನಾಗುತ್ತೆ ಎಲ್ಲ ಒಂದೇ ಪ್ಯಾಟರ್ನ ಫಾಲೋ ಮಾಡುತ್ತೆ ಫಸ್ಟ್ ಏನು ಮಾಡುತ್ತೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ ಒಂದು ಪೀಕ್ನ ಫಾರ್ಮ್ ಮಾಡುತ್ತೆ ಕೆಳಗಡೆ ಬರುತ್ತೆ ಮತ್ತೆ ಇನ್ನೊಂದು ಹೈನ ಮಾಡುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಇನ್ನೊಂದು ಹೈನ ಮಾಡುತ್ತೆ ಆಮೇಲೆ ಕೊನೆಗೆ ಮತ್ತೆ ಈ ಲೋನ ಬ್ರೇಕ್ ಆಗುತ್ತೆ ಆಮೇಲೆ ಈ ಲೋನ ಆಗುತ್ತೆ ಸೊ ಆಮೇಲೆ ಏನು ಮಾಡುತ್ತೆ ಈ ಲೋನ ಕೂಡ ಬ್ರೇಕ್ ಆಗುತ್ತೆ ಅಂದರೆ ಎಲ್ಲಿಂದ ಅದು ಅಪ್ವರ್ಡ್ ಜರ್ನಿನ ಸ್ಟಾರ್ಟ್ ಮಾಡಿತ್ತು ಅದನ್ನು ಬ್ರೇಕ್ ಮಾಡಿ ಅನದರ್ ಲೋನ ಮಾಡುತ್ತೆ ರೈಟ್ ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ನ ಮಾಡಿ ಆಮೇಲೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಮಾರ್ಕೆಟ್ ಸೈಕಲ್ ಅಂತ ಕರಿತೀವಿ ಸೊ ಮಾರ್ಕೆಟ್ ಸೈಕಲ್ ನಮಗೆ ಇಂಡೆಕ್ಸ್ ಅಲ್ಲಿ ವರ್ಕ್ ಆಗುತ್ತೆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಇವಾಗ ನೀವೇನು ಚಾರ್ಟ್ ನೋಡ್ತಾ ಇದ್ರ ಇದು ಪಿ ವಿ ಆರ್ ಚಾರ್ಟ್ ಸೊ ಪಿ ವಿ ಆರ್ ಚಾರ್ಟ್ ಏನಾಗಿದೆ ನೋಡಿ ಸೊ ಇಲ್ಲಿ ಹೈನ ಮಾಡ್ತು ಕೆಳಗಡೆ ಬಂತು ಹೋಯಿತು ಕೆಳಗಡೆ ಬಂತು ಮೇಲೋಯ್ತು ಕೆಳಗಡೆ ಬಂತು ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಕೆಳಗಡೆ ಬಂದು ಮೇಲೆ ಹೋಗಿ ಮತ್ತೆ ಕೊನೆಗೆ ಎಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿತ್ತು ಇವಾಗ ಕೊನೆಗೆ ಅದೇ ಪ್ಲೇಸ್ಗೆ ಬಂದಿದೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ಮಾರ್ಕೆಟ್ ಸೈಕಲ್ ಅಂತ ಕರಿತೀವಿ ಈ ಮಾರ್ಕೆಟ್ ಸೈಕಲ್ಸ್ನ ನೀವು ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮ್ಗಳಿಗೆ ಇಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಸ್ ಗೊತ್ತಾಗುತ್ತೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ಸ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸ್ಟಾಕ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾ ಇದೆ ಅಂತ ಅನ್ಕೊಳ್ಳಿ ಸಪೋಸ್ ತೌಸಂಡ್ ರುಪೀಸಿಂದ ಇಂದ ಅದೇನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಡಿಪ್ ಆಗಿದೆ ಅಂತ ಅನ್ಕೊಳ್ಳಿ ಓಕೆ ಸೊ ಈ ಫೈವ್ ಹಂಡ್ ತೌಸಂಡ್ ರುಪೀಸಿಂದ ಫೈವ್ ಹಂಡ್ರೆಡ್ ರುಪೀಸ್ಗೆ ಸ್ಟಾಕ್ ಬೀಳಬೇಕಾದ್ರೆ ಏನಾಗುತ್ತೆ ಸೊ ಇದು ಹೆವಿ ಫಾಲ್ ಅಲ್ವಾ ಸೊ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಬಿದ್ದಿದೆ ಸೊ ಕೆಳಗಡೆ ಬಿದ್ದಾದಮೇಲೆ ಇದೇನು ಮಾಡುತ್ತೆ ಹೇಳಿ ಸ್ವಲ್ಪ ಟೈಮ್ನ ಇಲ್ಲ ಅದು ಸ್ಪೆಂಡ್ ಮಾಡುತ್ತೆ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಬರೋದಾಗಿರ್ಬೋದು ಅಥವಾ ಒನ್ ಡೇ ಪಾಸಿಟಿವ್ ಇನ್ನೊನ್ ಡೇ ನೆಗೆಟಿವ್ ಸೊ ಈ ರೀತಿ ಬಿಹೇವಿಯಲ್ಲಿ ನೀವು ನೋಡ್ಬೋದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಎಸ್ಪೆಷಲಿ ಟಾಪಿಂದ ಬಿದ್ದಾಗ ಸೊ ಇದು ಇಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಸ್ಟಾಕ್ ಎಕ್ಸ್ಟ್ರೀಮ್ ಓವರ್ ಸೋಲ್ಡ್ ಕೂಡ ಆಗಿರ್ಬೋದು ರೈಟ್ ಸೊ ನೀವು ಆರ್ ಎಸ್ ಐನ ಫಾಲೋ ಮಾಡ್ತಿದ್ರ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಓವರ್ ಸೋಲ್ಡ್ ಝೋನ್ ಗೊತ್ತಿರುತ್ತೆ ರೈಟ್ ಸೊ ಅವಾಗ ಏನಾಗಿರುತ್ತೆ ಸ್ಟಾಕ್ ಎಕ್ಸ್ಟ್ರೀಮ್ ಓವರ್ ಸೋಲ್ಡ್ ಆಗಿರುತ್ತೆ ಸೊ ಈ ಟೈಮ್ ಅಲ್ಲಿ ಮಾಡುತ್ತೆ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ಅಥವಾ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಮಾಡಿಕೊಂಡಾಗ ಸೊ ಪ್ರೈಸ್ ತುಂಬಾ ಜಾಸ್ತಿ ಮೂವ್ ಆಗಲ್ಲ ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಕಮುಲೇಷನ್ ಫೇಸ್ ಅಂತ ಕರಿತೀವಿ ಇದಕ್ಕೆ ನಾವು ಅಕಮುಲೇಷನ್ ಫೇಸ್ ಅಂತ ಕರಿ ಇಲ್ಲಿ ಯಾರು ಇನ್ವೆಸ್ಟರ್ಸ್ ಯಾರು ಇರ್ತಾರೆ ದೀರ್ಘಾವಧಿ ಹೂಡಿಕೆ ಮಾಡಬೇಕು ಅನ್ನೋರು ಈವನ್ ಎಫ್ ಐ ಐಸ್ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಅವರು ಬೈನ ಮಾಡ್ತಾ ಇರ್ತಾರೆ ಇಲ್ಲಿ ಅವರು ಬೈನ ಮಾಡ್ತಾ ಇರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಸೇಮ್ ಪಿ ವಿ ಆರ್ ಕಂಟಿನ್ಯೂಸ್ ಆಗಿ ಫೋರ್ಟೀನ್ ಹಂಡ್ರೆಡಿಂದ ತೌಸಂಡ್ ರುಪೀಸ್ವರೆಗೂ ಸ್ಟಾಕ್ ಬಂದಿದೆ ಸೊ ಅಲ್ಲಿಂದ ಮತ್ತೆ ಸ್ಟಾಕ್ ಮೇಲ್ಗಡೆ ಹೋಗಿದೆ ಕೆಳಗಡೆ ಬಂದಿದೆ ಮತ್ತೆ ಮೇಲೆ ಹೋಗಿದೆ ಸೊ ಈ ಈ ಫೇಸ್ ನೋಡಿ ರೈಟ್ ಸೊ ಇಲ್ಲಿ ಒಂದೇ ರೇಂಜಲ್ಲಿ ಸ್ಟಾಕ್ ಸ್ಟಕ್ ಆಗಿದೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ಮೇಲ್ಗಡೆಯಿಂದ ಸ್ಟಾಕ್ ಬಿದ್ದು ಕೆಳಗಡೆ ಟೈಮ್ ಸ್ಪೆಂಡ್ ಮಾಡಿದಾಗ ನಾವು ಅದಕ್ಕೆ ಅಕಮುಲೇಷನ್ ಫೇಸ್ ಅಂತ ಕರಿತೀವಿ ಪ್ರೈಸ್ನ ಮೂವ್ ಆಗುತ್ತೆ ಪ್ರೈಸ್ ಮೂವ್ ಆಗುತ್ತೆ ಯಾವಾಗ ಪ್ರೈಸ್ ಇಲ್ಲಿ ಅಕೊಮಲೇಟ್ ಆಗಿ ಮೂಮೆಂಟ್ ಕೊಡುತ್ತೋ ಯಾವಾಗ ಪ್ರೈಸ್ ಅಕಮಲೇಟ್ ಆಗಿ ಮೂಮೆಂಟ್ ಕೊಡುತ್ತೋ ಇದಕ್ಕೆ ನಾವು ಮಾರ್ಕ್ ಅಪ್ ಫೇಸ್ ಅಂತ ಕರಿತೀವಿ ಸೊ ಅವಾಗ ಇಲ್ಲಿ ಏನು ಮಾಡುತ್ತೆ ಸ್ಟಾಕ್ ಅಂದರೆ ಹೈಯರ್ ಹೈನ ಮಾಡುತ್ತೆ ಸೊ ಫಸ್ಟ್ ಹೈ ನಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಹೈ ಒನ್ ಟ್ವೆಂಟಿ ಆಗುತ್ತೆ ನೆಕ್ಸ್ಟ್ ಹೈ ಒನ್ ಫೋರ್ಟಿ ಆಗುತ್ತೆ ಅಂದರೆ ಸೊ ಸ್ಟಾಕ್ ಏನು ಮಾಡುತ್ತೆ ಅಂದರೆ ಹೈಯರ್ ಹೈನ ಮಾಡ್ತಾ ಹೋಗುತ್ತೆ ಓಕೆ ಹೈಯರ್ ಹೈನ ಮಾಡ್ತಾ ಹೋಗುತ್ತೆ ಲೋಸ್ ಇಲ್ಲಿ ಲೋವರ್ ಲೋಸ್ ಇರುತ್ತೆ ಓಕೆ ಲೋವರ್ ಲೋಸ್ ಇರುತ್ತೆ ಸೊ ಇಲ್ಲಿದೆಯಲ್ಲ ರೈಟ್ ಇದು ಮಾರ್ಕ ಫೇಸ್ ಸೊ ಈ ಮಾರ್ಕ ಫೇಸ್ ಆದಮೇಲೆ ಬರೋದೇ ಡಿಸ್ಟ್ರಿಬ್ಯೂಷನ್ ಫೇಸ್ ಸೊ ಈ ಡಿಸ್ಟ್ರಿಬ್ಯೂಷನ್ ಫೇಸ್ ನಾವು ಇದಕ್ಕೆ ಓವರ್ ಬಾಟ್ ಝೋನ್ ಅಂತ ಕೂಡ ಕರಿತೀವಿ ಸೊ ಯಾವಾಗ ಸ್ಟಾಕ್ ಓವರ್ ಝೋನ್ ಅಲ್ಲಿ ಇರುತ್ತೋ ಅದು ನಮಗೆ ಅಲರ್ಟ್ ಆಗುತ್ತೆ ಅಲ್ಲಿಂದ ಪ್ರೈಸ್ ಕೆಳಗಡೆ ಬೀಳ್ತಾ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಲೋವರ್ ಲೋಸ್ ಫಾರ್ಮ್ ಆಗ್ತಾ ಹೋಗುತ್ತೆ ಓಕೆ ಲೋ ಆರ್ ಲೋಸ್ ಫಾರ್ಮ್ ಆಗ್ತಾ ಹೋಗುತ್ತೆ ಫಸ್ಟ್ ಲೋ ಹಂಡ್ರೆಡ್ ರುಪೀಸ್ ಇದೆ ಅಂತ ಅನ್ಕೊಳ್ಳಿ ಸೊ ನೆಕ್ಸ್ಟ್ ಲೋ ನಮಗೆ ನೈಂಟಿ ಆಗುತ್ತೆ ಏಯ್ಟಿ ಆಗುತ್ತೆ ದೆನ್ ಸೆವೆಂಟಿ ಇಲ್ಲಿಂದ ಸ್ಟಾಕ್ ಏನಾಗುತ್ತೆ ಅಂದರೆ ಡಿಪ್ ಆಗ್ತಾ ಹೋಗುತ್ತೆ ಕೆಳಗಡೆ ಬರ್ತಾ ಹೋಗುತ್ತೆ ಇವಾಗ ನೀವು ಪಿ ವಿ ಆರ್ ಅಲ್ಲಿ ಏನ್ ನೋಡ್ತಾ ಇದ್ರ ಸೇಮ್ ಸಿನಾರಿಯೋ ಸೊ ಫಸ್ಟ್ ಲೋ ಸಿಕ್ಸ್ಟೀನ್ ಹಂಡ್ರೆಡ್ ಆರ್ ಸೆವೆಂಟೀನ್ ಹಂಡ್ರೆಡ್ ಅದಾದ್ಮೇಲೆ ಫಿಫ್ಟೀನ್ ಹಂಡ್ರೆಡ್ ದೆನ್ ಇವಾಗ ಥರ್ಟೀನ್ ಹಂಡ್ರೆಡ್ ಸೊ ಈ ರೀತಿ ಪ್ರೈಸ್ ಅಥವಾ ಮಾರ್ಕೆಟ್ ವರ್ಕ್ ಆಗುತ್ತೆ ಈ ಫೇಸಸ್ ಅಲ್ಲಿ ಮಾರ್ಕೆಟ್ ವರ್ಕ್ ಆಗುತ್ತೆ ನೋಡಿ ಇದು ನಿಫ್ಟಿ ಚಾರ್ಟ್ ಸೊ ನಿಫ್ಟಿ ಡಿಸ್ಟ್ರಿಬ್ಯೂಷನ್ ಫೇಸ್ ಸೊ ನೀವು ಹೈ ಮಾಡಿದ ನಂತರ ಇದೇನ್ ಮಾಡ್ತಾ ಇದೆ ಲೋನ ಮಾಡ್ತಾ ಇದೆ ಈ ಲೋಕಿಂತ ಈ ಲೋ ಕಡಿಮೆ ಇದೆ ಈ ಲೋಕಿಂತ ಈ ಲೋ ಕಡಿಮೆ ಇದೆ ರೈಟ್ ಸೊ ಅಗೇನ್ ಇದು ನೀವು ಲೋ ಹತ್ರ ಬರ್ತಾ ಇದೆ ಈ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲೇ ನಮ್ಗೆ ಏನಾಗುತ್ತೆ ಅಂತಂದ್ರೆ ಟ್ರಿಪಲ್ ಟಾಪ್ ಆಗಿರ್ಬೋದು ಡಬಲ್ ಟಾಪ್ ಆಗಿರ್ಬೋದು ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟನ್ ಆಗಿರ್ಬೋದು ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಸೊ ಅವಾಗ ಏನು ಹೇಳ್ತೀವಿ ಅಂತಂದ್ರೆ ಸ್ಟಾಕ್ ತುಂಬ ಬೇರಿಶ್ ಆಗಿದೆ ಇಲ್ಲಿ ನಮಗೆ ಸೆಲ್ ಆಫ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕರಿತೀವಿ ಈ ಡಿಸ್ಟ್ರಿಬ್ಯೂಷನ್ ಫೇಸ್ ಆದಮೇಲೆ ಕೊನೆಗೆ ಸಿಗೋದೆ ನಮಗೆ ಮಾರ್ಕ್ ಡೌನ್ ಫೇಸ್ ಸೊ ಮಾರ್ಕ್ ಡೌನ್ ಫೇಸಲ್ಲಿ ಏನಾಗುತ್ತೆ ಅಂದರೆ ಸೊ ಸ್ಟಾಕ್ ನೋಡಿ ಇವಾಗ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಬೀಳ್ತಾ ಇದೆ ಸೊ ಕೊನೆಯಾಗೆ ಒಂದು ಬಾಟಮ್ ಹತ್ರ ಹೋಗಿ ಮತ್ತೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಹಾಲ್ಟ್ ಮಾಡೋಕ್ಕೆ ಅದು ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಇಲ್ಲಿಂದ ನಮಗೇನಾಗುತ್ತೆ ಓ ಪ್ರಬಬ್ಲಿ ನಮಗೆ ನೆಕ್ಸ್ಟ್ ಅಕೊಮಲೇಷನ್ ಫೇಸ್ ಬರಬಹುದು ಅಂತ ನಾವಿಲ್ಲಿ ಎಕ್ಸ್ಪೆಕ್ಟ್ನ ಮಾಡಬಹುದು ನೋಡಿ ನಾನು ಚಾರ್ಟ್ ನ ಮಿನಿಮೈಸ್ ಮಾಡಿದೀನಿ ಈವನ್ ಟೂ ತೌಸಂಡ್ ನೈನ್ ಅಲ್ಲಿ ಕೂಡ ನಮಗೆ ಡಿಪ್ ಸಿಕ್ಕಿತ್ತು ಅದಾದ್ಮೇಲೆ ಮೇಲೆ ಹೋಯ್ತು ಕೆಳಗಡೆ ಬಂತು ಮೇಲೆ ಹೋಯ್ತು ಸೊ ಮತ್ತೆ ಮೇಲೆ ಹೋಯ್ತು ಕೆಳಗಡೆ ಬಂತು ನ್ಯೂ ಹೈನ ಕೂಡ ಇಲ್ಲಿ ನಿಫ್ಟಿ ಮಾಡಿದೆ ಈ ಮಾರ್ಕೆಟ್ ಸೈಕಲ್ ನಾವು ಶಾರ್ಟರ್ ಟೈಮ್ ಅಲ್ಲಿ ಕೂಡ ಐಡೆಂಟಿಫೈ ಮಾಡಬಹುದು ಅದೇ ರೀತಿ ಲಾಂಗರ್ ಟೈಮ್ ಫ್ರೇಮ್ ಲೈಕ್ ನಾವು ವೀಕ್ಲಿ ಚಾರ್ಟ್ ಮಂತ್ಲಿ ಚಾರ್ಟ್ ಅಲ್ಲಿ ಕೂಡ ಖಂಡಿತವಾಗ್ಲೂ ಐಡೆಂಟಿಫೈನ ಮಾಡಿ ನಾವು ಪೊಸಿಷನ್ಸ್ ನ ತಗೋಬಹುದು ಇದರ ಜೊತೆ ನಾವು ವಾಲ್ಯೂಮ್ನ ಕಂಬೈನ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಒಂದು ಒಳ್ಳೆಯ ರಿಸಲ್ಟ್ನ ನಾವು ಇದರಿಂದ ಪಡಿಬೋದು ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಮರೀದ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಕೂಡ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು